ಓಕೆ, ಕೊಡಗಲ್ಲಿ ಈಗ ಪರಿಸ್ಥಿತಿ ಹೇಗಿದೆ? ಕೊಡಗು ಪ್ರವಾಹದ ಬಗ್ಗೆ ಪಬ್ಲಿಕ್ ಟಿವಿಯಿಂದ ಗ್ರೌಂಡ್ ರಿಪೋರ್ಟ್. ಮಡಿಕೇರಿಯ ಕೊಟ್ಟಮುಡಿಯಲ್ಲಿ ಮನೆಗಳೆಲ್ಲವೂ ಕೂಡ ಜಲಾವೃತವಾಗಿದೆ. ಒಂದೇ ಊರಲ್ಲಿ 65 ಮನೆಗಳು ಜಲಾವೃತ, ಒಂದೇ ಊರಲ್ಲಿ 65 ಮನೆಗಳು ಜಲಾವೃತ. ಇನ್ನೂ 3-4 ಅಡಿಯಷ್ಟು ನಿಂತಿದೆ ಮಳೆ ನೀರು, ಅಂದ್ರೆ ಮನೆ ಒಳಗಡೆ ಎಲ್ಲ ನೀರು ನಿಂತಿದೆ. ಸುಮಾರು 3-4 ಅಡಿಯಷ್ಟು ಮನೆಗಳು ಜಲಾವೃತ ಆದರೂ ಕೂಡ ಆಸರೆ ಕೇಂದ್ರವನ್ನ ತೆರೆದಿಲ್ಲ ಸರ್ಕಾರ. ಸೊ ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಈ ಕೊಟ್ಟಮುಡಿ ಅಂತಕ್ಕಂತ ಗ್ರಾಮ ಹೇಗಿದೆ ಇವತ್ತಿನ ಪರಿಸ್ಥಿತಿ ಅಂತಕ್ಕಂಥದ್ರ ಬಗ್ಗೆ ನನ್ನ ಕೊಲೀಗ್ ಒಂದು ವಾಕ್ಥ್ರೂ ಮುಖಾಂತರ ಮಾಹಿತಿಯನ್ನ ಕೊಡ್ತಾರೆ, ನೋಡೋಣ ಬನ್ನಿ. ಮಡಿಕೇರಿಯಲ್ಲಿ ಮಳೆ ಸಾಕಷ್ಟು ಅವಾಂತರಗಳನ್ನು ತಂದೊಡ್ಡಿದೆ. ಸಾಕಷ್ಟು ಮನೆಗಳು ಈಗಾಗಲೇ ಜಲಾವೃತವಾಗಿವೆ. ನದಿ ಹರಿವಿನ ಜಾಗದಿಂದ ಸಾಕಷ್ಟು ಒಳಗೆ ಬಂದು ಸಾಕಷ್ಟು ಮನೆಗಳು ಜಲಾವೃತವಾಗಿದ್ದಾವೆ. ಬೆಳೆದ ಬೆಳೆಗಳು ನಷ್ಟವಾಗಿದ್ದಾವೆ. ನಾವೀಗ ನಾಪೊಕ್ಲು ಬಳಿಯ ಕೊಟ್ಟುಮಡಿ ಅಂತೇಳಿ ಒಂದು ಗ್ರಾಮ, ಆ ಗ್ರಾಮದ ಬಳಿ ಇದ್ದೀವಿ. ಆ ಗ್ರಾಮದ ಚಿತ್ರಣವನ್ನು ನಿಮಗೆ ತೋರಿಸ್ತೀವಿ, ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತೇಳಿ. ಇದು ಕಳೆದ 2 ದಿನಗಳ ಹಿಂದಿನಿಂದ ಈ ರೀತಿಯಾಗಿ ನೀರು ತುಂಬಿಕೊಂಡಿದೆ. ಇದು ತುಂಬಾ ಇನ್ನೂ ಹೆಚ್ಚಿತ್ತು. ಇದೀಗ ನಿನ್ನೆ ಮತ್ತು ಇವತ್ತು ಮಳೆ ನೀರು ಕಡಿಮೆ ಇರೋದ್ರಿಂದ ಪ್ರವಾಹ ಇಳಿತಿದೆ ಅನ್ನೋ ನಿಟ್ಟಿನಲ್ಲಿ ಇಲ್ಲಿನ ಸ್ಥಳೀಯರು ಹೇಳ್ತಿರೋದು. ಏನಿಲ್ಲ ಅಂತ ಹೇಳಿದ್ರು, ಈ ಒಂದು ಕೊಟ್ಟುಮುಡಿ ಗ್ರಾಮದಲ್ಲಿ ಸುಮಾರು 60 ಹೆಚ್ಚು ಮನೆಗಳು ನೀರಿನಿಂದ ಜಲಾವೃತವಾಗಿದ್ದಾವೆ. ಮನೆಯಲ್ಲಿದ್ದಂತಹ ಎಲ್ಲರೂ ಕೂಡ ಈಗಾಗಲೇ ಮನೆಯನ್ನ ಖಾಲಿ ಮಾಡಿಕೊಂಡು ಹೋಗಿದ್ದಾರೆ. ಸಂಬಂಧಿಕರ ಮನೆಯಲ್ಲಿ ಉಳಿಯುವ ಕೆಲಸವನ್ನ ಮಾಡಿದ್ದಾರೆ. ನೀವು ದೃಶ್ಯಗಳಲ್ಲಿ ಗಮನಿಸಬಹುದು, ಯಾರೂ ಕೂಡ ಮನೆಯಲ್ಲಿ ಇಲ್ಲ. ಈ ಬಲಭಾಗದಲ್ಲಿ ತೋರಿಸ್ತೀವಿ, ಮನೆ ಒಳಗಿದ್ದಂತಹ ವಸ್ತುಗಳೇನಿದೋ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡುವ ಕೆಲಸವನ್ನು ಸಹ ಮಾಡ್ತಿದ್ದಾರೆ. ಇದೀಗ ಒಂದು ಸ್ವಲ್ಪ ಮಟ್ಟಿಗೆ ಪ್ರವಾಹ ಇಳಿತಿದೆ ಅನ್ನೋ ನಿಟ್ಟಿನಲ್ಲಿ ಹೇಳ್ತಿದ್ದಾರೆ. ಆದರೆ ಇನ್ನೂ ಸಾಕಷ್ಟು ಪ್ರವಾಹ ಇಳಿದಿಲ್ಲ. ಆದರೆ ಇಲ್ಲಿಗೆ ಬರಬೇಕಾದಂತಹ ಅಧಿಕಾರಿಗಳಿರಲಿ ಅಥವಾ ಯಾರಾದರೂ ಜನಪ್ರತಿನಿಧಿಗಳಿರಲಿ ಅಥವಾ ಈ ಒಂದು ಈ ಮಳೆಯಿಂದ ಆಶ್ರಯ ಕೊಡಬೇಕಾದಂತಹ ಒಂದು ಕೇಂದ್ರವನ್ನು ತೆರೆಯೋದಾಗಲಿ, ಯಾವುದನ್ನು ಸಹ ಇಲ್ಲಿನ ಜನಪ್ರತಿನಿಧಿಗಳಾಗಲಿ ಅಥವಾ ಅಧಿಕಾರಿಗಳಾಗಲಿ ಸರ್ಕಾರವಾಗಲಿ ಯಾರೂ ಕೂಡ ಈ ಬಗ್ಗೆ ಏನು ತಲೆ ಕೆಡಿಸ್ಕೊಂಡಂತೆ ಕಾಣಿಸ್ತಿಲ್ಲ. ಇವತ್ತು ಅಂದರೆ ಎಲ್ಲಿಯ ತನಕ ನೀರಿದೆ ಅಂತ ಹೇಳಿದ್ರೆ ಅದನ್ನು ಹೇಳೋದಕ್ಕೂ ಅಸಾಧ್ಯ. ನಾವಿಲ್ಲಿಗೆ ಬರೋದಕ್ಕೂ ಆಗ್ತಿರಲಿಲ್ಲ. ಆದರೆ ಇವತ್ತು ನೀರು ಇಳಿದಿರೋದ್ರಿಂದ ಈ ಮಂಡಿ ಉದ್ದ ನೀರಿದೆ, ಹೀಗಾಗಿ ಇಲ್ಲಿಗೆ ಬರ್ಬೋದಾಗಿತ್ತು. ಆದರೆ ಇದು 1 ಆಳದ ಒಂದು 6-7 ಅಡಿವರೆಗೂ ನೀರು ನಿಂತಿತ್ತು ಅನ್ನೋ ನಿಟ್ಟಿನಲ್ಲಿ ಸ್ಥಳೀಯರು ಹೇಳ್ತಿದ್ದಾರೆ. ಇಲ್ಲೊಬ್ರು ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ, ಅವ್ರು ಏನು ಹೇಳ್ತಾರೆ ಕೇಳೋಣ. ಬನ್ನಿ ಬನ್ನಿ ಸರ್. ನಮಸ್ತೆ ಸರ್. ಈಗ ನೀರೆಲ್ಲ ತುಂಬೋಗಿದೆ, ಎಷ್ಟು ಮನೆಗೆ ಈ ರೀತಿ ಆಗಿದೆ? ಈಗ ನೀರು ಮನೆಗೆ ತುಂಬಿಕೊಂಡಂತ ವೇಳೆ ಎಲ್ಲಿದ್ರಿ, ಎಲ್ಲ ಆಶ್ರಯ ಪಡೆದಿದ್ರಿ? ನಾವೆಲ್ಲ ಎಲ್ಲ ಅಂದ್ರೆ ಇಲ್ಲಿ ಒಂದು ಇದು ಒದ್ದೂರು ಗ್ರಾಮ ಪಂಚಾಯತಿಗೆ ಒಳಪಡುವಂತಹ ಕೊಟ್ಟಮಡಿ ಗ್ರಾಮದ ಮರ್ಕಸ್ ಶಾಲೆಯ ಹಿಂಭಾಗದ ಪರಿಸ್ಥಿತಿ ಇದು. ಹಿಂಭಾಗ ಅಂದ್ರೆ ಕಮ್ಮಿ ಅಂದ್ರೆ ಒಂದು ಈ ಹಿಂಭಾಗದಲ್ಲಿ ಒಂದು 60-65 ಮನೆಗಳು ಇರಬಹುದು. ಕಮ್ಮಿ ಅಂದ್ರೆ ಒಂದೊಂದು ಮನೆಗೂ 7 ಅಷ್ಟು ನೀರು ಬಂದಿದೆ. ಎಲ್ಲರೂ ಮನೆ ಖಾಲಿ ಮಾಡಿಬಿಟ್ಟು ಅವರವರ ಸಂಬಂಧಿಕರ ಮನೆಯಲ್ಲಿ ಹೋಗಿ ನಿಂತಿದ್ದಾರೆ. ಇನ್ನೂ ಬರೋಕಿದ್ದಾರೆ. ಇದೆಲ್ಲ ಈಗ ತುಂಬಿಕೊಂಡಿರೋ ಮನೆ, ಇನ್ನು ಅವರು ಬರಲಿಲ್ಲ. ಅವ್ರಿಗೆ ಹೆದರಿಕೆ ಆಗ್ತಾ ಇದೆ ಬರೋಕ್ಕೆ. ಮತ್ತೆ ಏನಾಗಿದೆ ಅಂತ ಹೇಳಿದ್ರೆ ಒಂದು ಗಂಜಿ ಕೇಂದ್ರವಾಗಲಿ ನಮಗೆ, ಅಲ್ಲ ಒಂದು ಅಭಿವೃದ್ಧಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಯಾರು ಈ ಕಡೆ ತಲೆ ಹಾಕಿ ನೋಡಲಿಲ್ಲ. ಈಗ ಕಮ್ಮಿ ಅಂದರೆ ಒಂದು 65 ಮನೆ ಜಲಾವೃತ ಆಗಿದೆ. ಯಾವುದೇ ಒಂದು ವಸ್ತುಗಳಾಗಲಿ ನಮಗೆ ಇನ್ನೂ ಸಿಕ್ಕಿಲ್ಲ. ಇನ್ನು ಸುಮಾರು ಕೊಚ್ಕೊಂಡು ಹೋಗಿವೆ, ಇನ್ನು ಹುಡುಕ್ತಾ ಇದ್ದಾರೆ ಅವರವರು. ಈಗ ಸ್ವಲ್ಪ ಮಟ್ಟಿಗೆ ನೀರು ಇಳಿದಂತಹ ಮನೆಯವರು ಬಂದುಬಿಟ್ಟು ಕ್ಲೀನ್ ಮಾಡಿಕೊಂಡು ತೊಳ್ಕೊಂಡು ಮಾಡ್ಕೊಂಡಿದ್ದಾರೆ. ಅವರವರು ಸುಮಾರು ಕೊಚ್ಕೊಂಡು ಹೋದಂಥ ವಸ್ತುಗಳನ್ನ ಹುಡುಕ್ತಾ ಇದ್ದಾರೆ. ಆದರೂ ಜನಪ್ರತಿನಿಧಿಗಳಾಗಲಿ ಅಭಿವೃದ್ಧಿ ಅಧಿಕಾರಿಗಳೇ ಪಂಚಾಯತಿ ಅಧಿಕಾರಿಗಳಾಗಲಿ ತಹಸೀಲ್ದಾರಾಗಲಿ ಯಾರೂ ಕೂಡ ಈ ಕಡೆ ತಲೆ ಹಾಕಿ ನೋಡಲಿಲ್ಲ. ಇದು ಸ್ಥಳೀಯರು ಹೇಳೋ ಮಾತು. ಅಂದ್ರೆ ನೀವು ಆ ಇನ್ನೊಂದು ಭಾಗಕ್ಕೆ ತೋರಿಸ್ತೀವಿ ಅಂದ್ರೆ ಇದು ಒಂದೇ ಮನೆ ಅಲ್ಲ, ಸಾಕಷ್ಟು ಸುಮಾರು ಒಂದು 60-65 ಮನೆಗಳೇನಿದ್ದಾವೆ. ಆ ಮನೆಗಳು ಸಂಪೂರ್ಣ ಜಲಾವೃತವಾಗಿದ್ದಾವೆ, ನೀವು ಗಮನಿಸಬಹುದು. ನಾವು ಕೂಡ ಆ ಕಡೆ ಹೋಗೋದಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದೀವಿ. ನೆರೆ ಇಳಿದಿದ್ದರಿಂದ ಮನೆಯಲ್ಲಿ ತುಂಬಿದ್ದಂತಹ ನೀರು ಗಲೀಜನ್ನ ಹೊರೆ ಹಾಕುವ ಪ್ರಯತ್ನವನ್ನು ಮನೆಯವರು ಮಾಡ್ತಿದ್ದಾರೆ. ಕಳೆದ 3 ದಿನಗಳಿಂದ ಸಂಬಂಧಿಕರ ಮನೆಗಳಲ್ಲಿ ಆಶ್ರಯವನ್ನು ಪಡೆದಿದ್ದಾರೆ. ಅಟ್ಲೀಸ್ಟ್ ಪಿಡಿಯುವ ಬಂದು ಒಂದು ಗಂಜಿ ಕೇಂದ್ರವನ್ನು ತೆರೀಬೇಕಾಗಿತ್ತು. ಸರ್ಕಾರ ಇಲ್ಲೊಂದು ಗಂಜಿ ಕೇಂದ್ರವನ್ನು ತೆರೆದು ಸುಮಾರು 65 ಕುಟುಂಬಗಳಿಗೆ ಅವ್ರಿಗೆ ಆಶ್ರಯ ಕೊಡತಕ್ಕಂಥ ಕೆಲಸವನ್ನು ಮಾಡಬೇಕಾಗಿತ್ತು. ಆದರೆ ಯಾರೂ ಕೂಡ ಆ ಕೆಲಸವನ್ನು ಮಾಡಿಲ್ಲ. ನೀವು ದೃಶ್ಯಗಳಲ್ಲಿ ಗಮನಿಸಬಹುದು ಮನೆಯ ಒಳಗೆ ಯಾವ ರೀತಿಯಾಗಿ ನೀರು ತುಂಬಿಕೊಂಡಿದೆ ಅಂತೇಳಿ. ಬರೋದಕ್ಕೂ ಸಾಧ್ಯವಾಗ್ತಿರಲಿಲ್ಲ, 6-7 ಅಡಿಗಳವರೆಗೆ ನೀರು ತುಂಬಿತ್ತು. ಆದರೆ ಇವತ್ತು ಸ್ವಲ್ಪ ನೀರು ಕಡಿಮೆ ಇದೆ ಅನ್ನೋ ನಿಟ್ಟಿನಲ್ಲಿ ಹೇಳ್ತಿದ್ದಾರೆ. ಹಾಗಾಗಿ ನಾವು ಬಂದು ಮನೆ ಕ್ಲೀನ್ ಮಾಡುವ ಕೆಲಸವನ್ನು ಮಾಡ್ತಿದ್ದೀವಿ ಅಂತೇಳಿ. ನೀವು ನೋಡಿ ಮನೆಯ ಒಳಗಿನ ದೃಶ್ಯಗಳನ್ನು ಗಮನಿಸಿ, ಮನೆಯ ಯಾವ ವಸ್ತುಗಳು ಸಹ ಉಳಿದಿಲ್ಲ, ಎಲ್ಲವೂ ನೀರಿಗೆ ಆಹುತಿಯಾಗಿದೆ. ಪ್ರತಿಯೊಂದು ವಸ್ತುವು ಸಹ ನೀರಿನಲ್ಲಿ ಮುಳುಗೋಗಿದೆ, ನೀರಿನಲ್ಲಿ ನೆಂದಿದೆ, ಎಲ್ಲ ಹಾಳಾಗೋಗಿದೆ. ಮನೆಯಲ್ಲಿರೋ ಟಿವಿ ಇರ್ಬೋದು, ಫ್ರಿಡ್ಜ್ ಇರ್ಬೋದು, ಮಂಚ ಇರ್ಬೋದು, ಪಾತ್ರೆ ಪಗಡೆಗಳಿರ್ಬೋದು, ಯಾವುದೂ ಕೂಡ ಉಳಿದಿಲ್ಲ. ಪ್ರತಿಯೊಂದು ವಸ್ತುವು ಸಹ ನೀರಿಗೆ ಆಹುತಿಯಾಗಿರೋದನ್ನು ನೀವು ದೃಶ್ಯಗಳಲ್ಲಿ ಗಮನಿಸಬಹುದು. ಇದು ಒಂದು ಮನೆ ನಾವು ತೋರಿಸ್ತಿರೋದು ಎಕ್ಸಾಂಪಲ್ ಅಷ್ಟೇ. ಇದೇ ರೀತಿಯಾಗಿ ಸುಮಾರು 65 ಮನೆಗಳಲ್ಲಿ ಇದೇ ರೀತಿಯಾದಂತಹ ಚಿತ್ರಣ ಇದೆ.
ಪ್ರತಿ ಮನೆಯಲ್ಲೂ ಸಹ ಇದೇ ರೀತಿಯಾಗಿ ನೀರು ತುಂಬಿಕೊಂಡಿದೆ. ನೀವು ಈ ಒಂದು ಇಲ್ಲೊಂದು ತೋರಿಸ್ತೀವಿ ನೋಡಿ, ಗೋಡೆ ತೇವ ಆಗಿರೋದನ್ನ ಗಮನಿಸಬಹುದು. ಎಲ್ಲಿ ತನಕ ಆಗಿದೆ ಅಂತ ಹೇಳಿದ್ರೆ ಸುಮಾರು ಒಂದು 6-7 ಅಡಿಗಳವರೆಗೆ ಮನೆಯ ಒಳಗಡೆ ನೀರು ನಿಂತಿರೋದು, ಅಂದ್ರೆ ಅಷ್ಟು ನೀರು ನಿಂತಿದೆ. ಇವತ್ತು ಸ್ವಲ್ಪ ನೀರು ಕಡಿಮೆ ಆಗಿದೆ, ಹೀಗಾಗಿ ಮನೆ ವಸ್ತುಗಳನ್ನ ಕ್ಲೀನ್ ಮಾಡೋ ಕೆಲಸವನ್ನ ಮಾಡ್ತಿದ್ದಾರೆ. ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಮನೆಗೆ ಮೇಲ್ಗಡೆ ನಮ್ಮ ಅಜ್ಜಿ ಮನೆಗೆ ಹೋಗಿದ್ವಿ. ಇವಾಗ ಕಳೆದ ವರ್ಷನೇ ನಮ್ಗೆ ಏನು ಸಿಕ್ಕಿಲ್ಲ ಸರ್, ಅಲ್ಲಿ 10,000 ರೂಪಾಯಿ ಕೊಟ್ಟಿದ್ದಾರೆ. ಇಲ್ಲಿ ಗೋಡೆ ಇದಾಗಿ ಕಳೆದ ವರ್ಷ ಗೋಡೆದು ಇದಾಗಿದೆ, ಅಲ್ಲಿ ಇಲ್ಲೆಲ್ಲ ಇದು ಮಾಡಿ 10,000 ರೂಪಾಯಿ ಕೊಟ್ಟಿದ್ದಾರೆ. ಇವಾಗ ಈ ವರ್ಷ ಅಂತೂ ಯಾರು ಈ ಕಡೆ ತಲೆನೇ ಹಾಕಿಲ್ಲ, ತಹಸೀಲ್ದಾರ್ ಅವ್ರಿಗೆ ಯಾರು ಬಂದಿಲ್ಲ.